ಹಲೋ ಸೀನಿಯರ್. ಹಲೋ ಸೀನಿಯರ್. ಕಾಲೇಜ್ ಸ್ಟಾರ್ಟ್ ಆಗಿ ಒಂದು ಮಂತ್ ಆಯಿತು, ಪ್ರೆಸೆಸ್ ಡೇ ಬಗ್ಗೆ ಏನು ಸುಳಿವೇ ಇಲ್ಲ. ಅದಕ್ಕೆ ಇವಾಗ ಏನಾಗಬೇಕಾಗಿತ್ತು? ಡೇಟ್ ಅದು ತಿಳಿಸಿ, ಮುಂದೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅದನ್ನು ತಿಳ್ಕೊಂತ ಸ್ಕೂಲ್ ಕಾರಣ. ಆದರೆ ಈ ಡೀಲ್ ಆಗೋದು ಇವೆಂಟ್ ಕ್ಯಾಲೆಂಡರ್ ಸಿಕ್ಕರೆ ಮಾತ್ರ. ಆದರೆ ಇನ್ನೂ ಇವೆಂಟ್ ಕ್ಯಾಲೆಂಡರ್ ಪ್ರಿಂಟಿಗೆ ಕೊಟ್ಟಿಲ್ಲ. ಅದರಲ್ಲಿರೋ ಡೇಟ್ ಗೊತ್ತಾದರೆ ನಮಗೂ ಅದೇ ಬರುತ್ತೆ. ನಂಗೆ ಫ್ರೆಂಡ್ ಗೊತ್ತಿದ್ದಾನೆ, ಈ ಡೀಲ್ ಅವಂಗೆ ಕೊಡ್ತೀನಿ. ಆಓ ಜಗ್ಗು, ಏನ್ ಕೆಲಸ ಹೇಳುದತ್ತು? ನಿಂಗೆ ಹಂಗ ಗೊತ್ತಾ ಜಗ್ಗು? ಡೌಟ್ ಇಲ್ಲದೆ ಸ್ಟೂಡೆಂಟ್ ಟೀಚರ್ ಹತ್ರ ಹೋಗಲ್ಲ, ಡೀಲ್ ಇಲ್ಲದೆ ದತ್ತು ನನ್ನ ಹತ್ರ ಬರಲ್ಲ. ಕಾಮ್ ಕಿ ಬಾತ್ ಬೋಲೋ. ಜೂನಿಯರ್ಸ್ ಒಂದು ಡೀಲ್ ಕೊಟ್ಟಿದ್ದಾರೆ, ಅದಕ್ಕೆ ನೀನೇ ಕರೆಕ್ಟ್ ಅನ್ಸಿತ್ತು. ಏನದು ಡೀಲ್? ಕಾಲೇಜಿಂದ ಇವೆಂಟ್ ಕ್ಯಾಲೆಂಡರ್ ಎತ್ತೋದಿತ್ತು. ಬಿಜಲಿಕೋ ಶಾಕ್ ನೈ ಲಗ್ತಾ, ನಿನ್ ಕೆಲಸ ಇತ್ತುಕೋ. ಅಷ್ಟೊಂದು ಈಸಿಯಾಗಿ ಡೀಲನ್ನ ಹೆಂಗ್ ಒಪ್ಕೊಂಡೆ? ಇಟ್ ಈಸ್ ಇಂಪಾಸಿಬಲ್. ಇಂಪಾಸಿಬಲ್ ನ ಪಾಸಿಬಲ್ ಮಾಡಕ್ಕೆ ಹೊರಟಿರೋದು. ಕಾಲೇಜ್ ಸರೌಂಡಿಂಗ್ ತುಂಬಾ ಸೆಕ್ಯೂರಿಟಿ ಇದ್ದಾರೆ, ಕ್ಯಾಮ್ರಾಗಳಿವೆ, ಅವುಗಳನ್ನ ಕ್ರಾಸ್ ಮಾಡಿ ಕಾಲೇಜ್ ಒಳಗಡೆ ಹೋಗುವುದು, ಕಾಲೇಜ್ ಇಂದ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗುವುದು, ಅಲ್ಲಿಂದ ಇವೆಂಟ್ ಕ್ಯಾಲೆಂಡರ್ ತರೋದು ಅಷ್ಟು ಸುಲಭ ಅಲ್ಲ. ಇಟ್ ಈಸ್ ಇಂಪಾಸಿಬಲ್. ನಮ್ಮಣ್ಣ ಈ ಡೀಲ್ಗೆ ಒಪ್ಕೊಂಡಿದ್ದಾನೆ ಅಂದ್ರೆ ಅದಾಗುತ್ತೆ ಅಂತಾನೆ ಒಪ್ಕೊಂಡಿರ್ತಾನೆ. ಆದ್ರೆ ಈ ಕೆಲಸ ನಾಲ್ಕು ಜನರ ಕೈಯಲ್ಲಿ ಆಗಲ್ಲ. ಇನ್ನು ನಾಲ್ಕು ಜನ ಇದ್ದಾರೆ. ಹೌದಾ? ಯಾರವ್ರು ನಾಲ್ಕು ಜನ? ಇವನು ಗೆಂಡೆ, ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾನೆ. ಇವರಿಬ್ರು ಶೆಟ್ಟಿನಾಗಿ ಆರ್ಮಿ ಲವರ್ಸ್, ಯುದ್ಧ ಹೇಗೆ ಮಾಡ್ಬೇಕಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವನು ಟೋನಿ, ಇವನು ಕ್ಲಾಸ್ ಯಾರ್, ಯಾವುದೇ ಕೆಲಸ ಆದ್ರೂ ನೀಟಾಗಿ ಪ್ಲಾನ್ ಮಾಡ್ತಾನೆ. ಜಗ್ಗು, ಡೀಲ್ ಏನೋ ಕೇಳಿದ್ವಿ, ಆದ್ರೆ ಈ ಡೀಲ್ ಇಂದ ನಮಗೇನ್ ಲಾಭ? ಡೀಲ್ ಒಪ್ಕೊಂಡಿರೋದೇ ಪ್ರೆಶಸ್ ಡೇ ಎಂಟರ್ಟೈನ್ಮೆಂಟ್ಗೋಸ್ಕರ. ನಗಿ ಶೆಟ್ಟಿ, ನೀವೇ ಅಂತೀರಾ? ಈ ಸಲ ಪ್ರೆಶಸ್ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂದ್ರೆ ನಾನ್ ರೆಡಿ. ಶೆಟ್ಟಿ ನೀನು? ನಾನು ರೆಡಿ. ಓಕೆ, ಹಾಗಾದ್ರೆ ತುಂಬಿ ಡೀಟೇಲ್ಸ್ ಅನ್ನ ಹೇಳ್ಬೇಕು. ಸರಿ ನೋಡಿ, ನಿಮ್ ಫ್ರೆಂಡ್ ಕಿರಣ್ ಈ ಡೀಲ್ ಸೇರಿಸ್ಕೋ, ಹಾಗೆ ಕಾಲೇಜ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಕೇಳ್ಬಿಡು. ಹಲೋ, ನಿಮ್ ಕಡೆಯಿಂದ ಮಾತ್ರ ಅಲ್ಲ, ಅದಕ್ಕೆ ನಿಮ್ಮ ಅಣ್ಣನ ಹೆಲ್ಪ್ ಬೇಕು. ಯಾಕಂದ್ರೆ ಅಂಕಲ್ ಕಾಲೇಜ್ ಸೆಕ್ಯೂರಿಟಿ ಗಾರ್ಡ್ ಇರೋದ್ರಿಂದ ಕಾಲೇಜ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ನಿಮ್ಮ ಅಣ್ಣನ ಹೇಗೆ ಕನ್ವಿನ್ಸ್ ಮಾಡ್ತೇವೆ ಗೊತ್ತಿಲ್ಲ, ಆದ್ರೆ ಈ ಕೆಲಸ ನೀವೇ ಮಾಡಬೇಕು. ಅಣ್ಣ, ಅಣ್ಣ. ಏನಾಯ್ತಮ್ಮ? ನಮ್ ಫ್ರೆಂಡ್ ಅಣ್ಣ ಒಂದ್ ಡೀಲ್ ನ ಕೈಗೆ ಎತ್ಕೊಂಡಿದ್ದಾರಂತೆ, ಅದಕ್ಕೆ ನಿಮ್ ಸಹಾಯ ಬೇಕು. ಏನ್ ಡೀಲ್ ಅಮ್ಮ? ನಮ್ ಫ್ರೆಷರ್ಸ್ ಎಲ್ಲ ಕೂಡಿ ಅವ್ರಿಗೆ ಒಂದ್ ಪತ್ರ ಎತ್ತೋ ಡೀಲ್ ಕೊಟ್ಟಿದ್ದಾರಂತೆ, ಅದಕ್ಕೆ ನಿಮ್ ಸಹಾಯ ಬೇಕು. ಏನ್ ಸಹಾಯ ಆಗ್ಬೇಕಾಗಿತ್ತಮ್ಮ? ನಮ್ ಕಾಲೇಜು ಮತ್ತೆ ಕಾಲೇಜ್ ಸರೌಂಡಿಂಗ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಕೊಡ್ಬೇಕಂತೆ. ಆಯ್ತು, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಮಾಡೋಣ. ನಮಸ್ತೆ ಹೇಳಿ. ಸರ್, ನಿಮ್ಮ ಹತ್ರ ಇವೆಂಟ್ ಕ್ಯಾಲೆಂಡರ್ ಪ್ರಿಂಟಿಗೆ ಬಂದಿದೆ ಅಲ್ವಾ? ಹೌದು. ಏನೀಗ? ಅದು 8 ಅಲ್ಲ, 9 ಪ್ರಿಂಟ್ ಮಾಡಿ. ಯಾಕೆ?
ಇದರಿಂದ ನಿಮಗೂ ಹೆಲ್ಪ್ ಇದೆ, ನಮಗೂ ಹೆಲ್ಪ್ ಇದೆ. ಹೌದಾ? ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ. ಇಲ್ಲ ಸರ್, ನೋಡಿ, ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಏನಾದರೂ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ. ಇಲ್ಲ ಆಗಲ್ಲ, ಇಲ್ಲ ಆಗಲ್ಲ. ಮೇಲಿಂದ ಎಷ್ಟು ಪ್ರೆಷರ್ ಇರುತ್ತೆ ಅಷ್ಟೇ ಮಾಡ್ತೀವಿ ಸರ್. ಏನಾದರೂ ಮಾಡಿ. ಆಯಿತು, ಮಾಡೋಣ. ಓಕೆ ಸರ್. ಸರ್, 9 ಪ್ರಿಂಟ್ ಆಗಬೇಕು. ಓಕೆ. ಮನೆ ಕೊಟ್ಟು ಡೀಲ್ ಏನಾಯ್ತು? ಡೀಲ್? ಹಾ ಸರ್, ಡೀಲ್ ಕೊಟ್ಟಿದ್ದಾರೆ. ಹೌದಾ? ಅದು ಆಗಲ್ಲ. ಸ್ಟೀಡೆನ್ಸ್ ಎಲ್ಲ ಗೊತ್ತಾಗಿ ಅದ್ರ ಸೀಕ್ರೆಟ್ನಲ್ಲಿ ಇಟ್ಟು ಬಿಡ. ನಾಗಿಶೆಟ್ಟಿ, ನೀವು ಇಬ್ಬರು ಆಫೀಸ್ ಹತ್ರ ಹೋಗಿ ರೆಕಾರ್ಡ್ ಮಾಡ್ಕೊಂಬನ್ನಿ. ಟೋನಿ, ನೀನು ಪ್ರಿನ್ಸಿಪಲ್ ಚೇಂಬರ್ ಹತ್ರ ಹೋಗಿ ನೀನು ರೆಕಾರ್ಡ್ ಮಾಡ್ಕೊಂಬ. ವಿಕಿ, ಈ ಕಾಲೇಜ್ ಸರೌಂಡಿಂಗ್ ಡೀಟೇಲ್ಸ್ ತಕೊಂಡ್ ಬಾ. ಹಲೋ ಸರ್. ಪ್ಲೀಸ್ ಸಿಟ್ ಡೌನ್. ಯಾಕೆ ಸರ್ ನಮ್ಮನ್ನು ಕರೆಸಿದ್ದು? ಏನಿಲ್ಲ ಮೇಡಮ್, ಸರ್ ಒಂದು ಇನ್ವೆಸ್ಟಿಗೇಷನ್ ವರ್ಕ್ ಕೊಟ್ಟಿದ್ರು, ಅದಕ್ಕೋಸ್ಕರ ನೀನು ಇಲ್ಲಿ ಕರೆಸಿದ್ದು. ಏನು ಇನ್ವೆಸ್ಟಿಗೇಷನ್ ಸರ್? ಅದು ಕಾಲೇಜ್ನಲ್ಲಿ ಏನೋ ನಡೀತಾ ಇದೆ, ಸೊ ಸ್ಟೂಡೆಂಟ್ಸ್ ಮೇಲೆ ಡೌಟ್ ಬಂದಿದೆ, ಹಾಗಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ಸೆಲ್ಲಿಂದ 4 ಜನರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ದಾರೆ. ಇನ್ನೂ 4 ಜನರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಓಕೆ ಸರ್. ನನಗೆ ಅನ್ಸೋ ಪ್ರಕಾರ ಎಚ್ ಐ ಟಿ ಗೇಟ್ ತುಂಬ ದೂರ ಆಗುತ್ತೆ, ಪಾಲಿಟೆಕ್ನಿಕ್ ಗೇಟ್ದಲ್ಲಿ ಸೆಕ್ಯೂರಿಟಿ ತುಂಬ ಇದ್ದಾರೆ, ಸಿ ಬಿ ಎಸ್ ಸಿ ಗೇಟೇ ಬೆಸ್ಟ್. ಟೋನಿ, ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ, ಅದನ್ನ ನಿಮ್ಮ ಕಾರಿಗೆ ಫಿಕ್ಸ್ ಮಾಡಿ ನನ್ನ ಲ್ಯಾಪ್ಟಾಪ್ನಲ್ಲಿ ಟ್ರ್ಯಾಕ್ ಮಾಡೋಣ. ಆಯಿತು, ಓಕೆ ಓಕೆ. ಹಾಗಾದ ಕೆಲಸ ನೀವು ಕಂಪ್ಲೀಟ್ ಮಾಡಿಬಿಡಿ. ಆಯಿತು, ಜಗ್ಗು ಮಾಡ್ತೀವಿ. ಪ್ರೆಷರ್ ಸ್ಟೇ ನಾವೆಲ್ಲನೇ ಎಂಟರ್ಟೈನ್ಮೆಂಟ್ನೇ ಇರಲ್ಲ, ಮುಂದಿನ ಸಲ ಪ್ರೆಷರ್ ಸ್ಟೇ ಮಾಡೋಕ್ಕೆ ನಾವೇ ಇರಲ್ಲ. ಅಷ್ಟೊಂದು ಸೆಕ್ಯೂರಿಟೀಸ್ ಕ್ಯಾಮ್ರಾಸ್ ಎಲ್ಲ ಬೇಕು ಮಾಡಿ, ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದು ತುಂಬ ಕಷ್ಟ ಅನ್ಸುತ್ತೆ. ಕಷ್ಟಗಳನ್ನ ಬೀಟ್ ಮಾಡೋದಕ್ಕೂ ನಾವೆಲ್ಲ ಸೇರಿರೋದಿದೆ. ಏನೇ ಆದ್ರೂ ಕೂಡ ಕಾಲೇಜಿಂದ ಮೊದಲು ನಿಮ್ಮೆಲ್ಲ ಮೊಬೈಲ್ಗಳನ್ನು ತೆಗೆದುಕೊಳ್ಳಿ. ಶೆಟ್ಟಿ, ಮೊಬೈಲ್ ಸಿಮ್ ರಸ್ತಾ ಮಾಡಿ, ಸ್ವಿಚ್ ಆಫ್ ಮಾಡಿ, ಎತ್ತಿಡು. ಮುಂಬಾರುಗಳೆಲ್ಲ ಸ್ವಿಚ್ ಆಫ್ ಮಾಡಿರೋ ಹಾದಿರದೆಲ್ಲ ಸ್ನ್ಯಾಪ್ ಹಬ್ಬ ತಗೊಂಡು ಮಂಡಿ ಭಾಳ ಐತಿ. ಶಾಂತಿ ಹೋಗೋಣ. ವಿಕ್ಕಿ, ಗುರು ಆಚಿನ ಟೈಮ್ ಸೆಟ್ ಮಾಡಿದ್ದೀನಿ, ನೀನು ಹೋಗಿ ಮೇನ್ ಸ್ವಿಚ್ ಹತ್ರ ನಿಂತ್ಕೋ, ಟೈಮ್ ತಕ್ಷಣ ಸ್ವಿಚ್ ಅನ್ನು ಬಂದ್ ಮಾಡಿಬಿಡು. Thank you.
ಗೆಂಡೆ ಟೋನಿ ಬನ್ನಿ, ನೀವಿಬ್ರು ಕೂಡ ಒಳಗಡೆ ಬನ್ನಿ. ಕೊನೆಗೂ ಇವೆಂಟ್ ಕ್ಯಾಲೆಂಡರ್ನ ಎಚ್ಚೇ ಬಿಟ್ಟಿವಿ. ಇವೆಂಟ್ ಕ್ಯಾಲೆಂಡರ್ ಅಲ್ಲ. ಇದರಲ್ಲಿ ಏನೋ ಇದೆ. ಇದೇ ನಮ್ಮ ಡೆಸ್ಟಿನೇಷನ್. ಜಗ್ಗು ಇನ್ನೂ ಯಾಕೆ ಲೇಟು? ಇದಕ್ಕೆ ಹೊರತನ ನಾವು ವೇಟ್ ಮಾಡಬೇಕು. ಲೇಟು ಸೆಕ್ಯೂರಿಟಿ ತಪ್ಸ್ಕೊಂಡ್ಬರ್ಬೇಕಾದ್ರೆ ಲೇಟ್ ಆಗಿ ಇರಿ. ಬಕ್ಕ ಜಗ್ಗು ರೂಟ್ ಏನು? ವಯಾ ಡಿಪ್ಲೊಮಾ ಟು CBSE. ಹೇಳೋರು ಇಲ್ಲ ಕೇಳೋರು ಇಲ್ಲ ದರ್ಬಾರು ಇಲ್ಲಿ ನಂದೇನೆ. ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾ ಹೇಳೋರು ಇಲ್ಲ ಕೇಳೋರು ಇಲ್ಲ ದರ್ಬಾರು ಇಲ್ಲಿ ನಂದೇನೆ. ನೀವ್ ಏನ್ ಪ್ಲಾನ್ ಮಾಡಿದ್ರಿ? ಏನ್ ಟೀಮ್ ಕೊಟ್ಟ್ರಿ? ಸಿಸಿ ಕ್ಯಾಮ್ರಾ ಕಂತಕ್ಷಬಹುದು, ಆದ್ರೆ ನಮ್ಮ ಆಫೀಸ್ ನನಗೆ ಮುಂದೆ ಎರಡು ಕಲ್ಲಿ ಇರಬಹುದು. ಹಿಂದೆ ಮೂರು ಕಲ್ಲಿಬ್ಯಾಕ್. ಸರ್, ನೀವು ಇಷ್ಟೊಂದು ದೊಡ್ಡ ಈ ಪ್ಲಾನ್ ಮಾಡಿದ್ರೆ ಇವ್ರು ಹೇಳೋದು ತುಂಬಾ ಕಷ್ಟ ಸರ್. ಅಂದ್ಕೊಳ್ಳಿ, ನಮ್ಮ ಫೇಲ್ ಸಿಕ್ಕೇ ಸಿಗ್ತಾರೆ ಸರ್. ನಮ್ಮ ಕಾಲೇಜ್ನಲ್ಲಿ ಯಾರು ತಂದಿದೆ ಸರ್? ಸರ್, ನನ್ನ ಪ್ರಕಾರ ಇಲ್ಲಿ 9 ಗ್ರಹಗಳು ಸಿಗ್ತಾರೆ. ಇವ್ರು ಈ ಕಾರ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವ್ರು ಹೋಗಿರೋದು ಸುರಂಗ ಮಾರ್ಗಕ್ಕೆ. ಹೌದು ಮ್ಯಾಮ್. ಸರ್, ಈ ರೀತಿ ಆದ್ರೆ ಹೇಳೋದು ತುಂಬಾ ಕಷ್ಟ ಸರ್. ಅನ್ಸ್ಬೇಡ, ನೀವು ನಮ್ಮ ಕೈಯಿಂದ ತಪ್ಸ್ಕೊಳ್ಳೋಕೆ ಆಗಲ್ಲ, ಯಾಕಂದ್ರೆ ನಮ್ಮ ಕಾಲೇಜ್ ಮೇಲೆ ಸೇರಿಸ್ಕೊಬೇಕು. ಧನ್ಯವಾದ.
Dear.